ನಮಸ್ತೆ, ತಮ್ಮ ಹೆಸರು? ವಿಪಕ್ಷಪ್ಪ ಅಂತ. ಅಣ್ಣ ಏನಿಲ್ಲ, ಚಾಂದಿನಿ ಹೂವು ತುಂಬ ಜನ ರೈತರು ಬೆಳೆದಿದ್ದಾರೆ, ಅವ್ರಿಗೊಂದು ಗೊಂದಲ ಇದೆ, ನಮ್ಮಂಟು ಇನ್ನೂ ಚೆನ್ನಾಗಿ ಎದ್ದಳ್ತಾ ಇಲ್ಲ, ಚೆನ್ನಾಗಿ ಹೂವು ಬರ್ತಾ ಇಲ್ಲ, ಮಗ್ ಚೆನ್ನಾಗಿ ಕಟ್ತಾ ಇಲ್ಲ ಅಂತ. ಅಂಥ ರೈತರಿಗೆ ಏನು ಸಲಹೆ ಕೊಡ್ತೀರಣ್ಣ? ಯಾಕೆಂದರೆ ನೀವು ಹೂವು ತುಂಬ ವರ್ಷಗಳಿಂದ ಬೆಳೀತಾ ಇದ್ದೀರಾ, ತುಂಬ ಅನುಭವ ಇರ್ತಕ್ಕಂಥ ರೈತ ನಾನು ನೋಡ್ದಂಗೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಣ್ಣ ಈ ಚಾಂದಿನಿ ಹೂವಿನ ಬಗ್ಗೆ? ಅಂಥವ್ರಿಗೆ ಏನು ಸಲಹೆ ಕೊಡ್ತೀವಿ ಅಂದರೆ, ಅದ್ರಾಗೆ ಏನು ಹುಲ್ಲು ಆಗ್ಬಾರ್ದು. ಆಮೇಲೆ ವಾಟ್ರ್ ಸಾಲಿಬಲ್ ಬಿಟ್ಕೊಂಡು ಹೋಗ್ಬೇಕು, ಕ್ಲೀನಾಗೆ ಹುಲ್ಲಾಗ್ದಂಗೆ ಕಳೆ ತಕ್ಕೋಬೇಕು, ಕಳೆ ತೆಗೆದ್ಬಿಟ್ಟು ಹುಲ್ಲು ಕ್ಲೀನಾಗಿ ಬಾಶಿ ಹಾಕಿಬಿಟ್ಟು ಔಷಧಿ ಹೊಡೆಯುತ್ತಿರ್ಬೇಕು. ಮಗ್ಗಿ ಬಂದ್ಮೇಲೆ ಔಷಧಿ ಹೊಡಿಲೇಬೇಕು. ಹೌದಾ? ಸರಿ, ಎರಡು ಸರಿ ಮಗ್ಗಿ ಬಂದ್ಮೇಲೆ ಔಷಧಿ ಹೊಡಿಬೇಕು. ಅದಲ್ದೆ ಅಣ್ಣ, ಈಗ ಅಂಟು ಎದ್ದಿಲ್ಲ, ತುಂಬ ಜನ ಅಂಟು ಇನ್ನೂ ಎದ್ದಿಲ್ಲ ಎದ್ದಿಲ್ಲ ಅನ್ನೋ ಗೊಂದಲದಲ್ಲಿದ್ದಾರೆ ರೈತರು. ಅಂಥವ್ರಿಗೆ ಏನು ಹೇಳ್ತೀರ? ಅಂಥವ್ರಿಗೆ ಏನು ಹೇಳ್ತೀವಿ ಅಂತಂದ್ರೆ, ಸ್ವಲ್ಪ ಮಳೆ ಬರ್ಬೋದು. ಮಳೆ ಬಂದರೆ ಚೆನ್ನಾಗಿರುತ್ತೆ. ಈಗ ಏನು ಬಂದಿದೆಯಾ? ಅದ್ರ ಮುಕ್ಕಾಲದಷ್ಟು ಬರ್ತದೆ. ನೆಕ್ಸ್ಟು ಇನ್ನು ಮೂರು ಪಟ್ಟು ಇದು ಬಂದೈತಾ? ಇದ್ರ ಎರಡರಷ್ಟು ಕೊಯ್ದೀವಿ ನಾವು ಹೂವು. ಹೌದಾ? ಹೋ ಸರ್ತಿ ಇದೇ ಥರ ನಮ್ದು ಅಂಟು ಬಂದಲ್ಲ, ನಾ ಹೆಂಗೆ ಮಾಡ್ಬೇಕಪ್ಪ ಅಂತಂದು ಭಾಳ ಯೋಚನೆ ಆಗಿತ್ತು. ಅದು ಅದೇನು ಅಂತಂದ್ರೆ, ಹೋದ್ರಷ್ಟು ಇಷ್ಟೊತ್ತಿಗೆ ಮಳೆ ಬಂದು ಮಳೆ ಬಂದ್ಮೇಲೆ ಬಂತು ಅಂತ ಅಂದ್ರೆ, ಒಂದು ನಾಲ್ಕು ಒಪ್ಪರಿ ಹಾಕಿದ್ವಿ ಇಂಥದ್ದು, ನಾಲ್ಕು ಒಪ್ಪರಿಗೆ 40,000 ರೂಪಾಯಿ ದುಡ್ಡಾಗಿತ್ತು. ಒಳ್ಳೆ ದುಡ್ಡಾಗಿತ್ತು, ಅದ್ಕೊಂಡು ಈ ಸರ್ತಿ ನಾವು ಸ್ವಲ್ಪ ಜಾಸ್ತಿ ಹಾಕಿದ್ವಿ. ಜಾಸ್ತಿ ಹಾಕಿದ್ದೀರಾ? ಏನಿಲ್ಲ, ಮಳೆ ಬಂದ್ಮೇಲೆ ಈ ದ್ವಿಗುಣ ಆಗುತ್ತೆ, ದ್ವಿಗುಣ ಆಗುತ್ತೆ, ಹೆಚ್ಚು ಬೆಳೀತಾ ಹೋಗುತ್ತೆ, ಅಳ್ಕೊಂತ ಹೋಗುತ್ತೆ, ಮಗ್ಗು ಚೆನ್ನಾಗಿ ಕಟ್ತಾ ಹೋಗುತ್ತೆ, ಒಳ್ಳೆ ಸೈಜ್ ಬರುತ್ತೆ, ಅವಾಗ ಹೂವು ಚೆನ್ನಾಗಿರುತ್ತೆ. ಈಗ ಏನಪ್ಪ, ಬಿಸಿಲು ಅಲ್ಲಿಗೆ ಓವರ್, ಅದೇ ಅಂತದ್ದು ಗಿಡಗಳು ತಡ್ಕೋಬೇಕು. ಶಕ್ತಿ ಇರುತ್ತ? ಖಂಡಿತ ಖಂಡಿತ, ನೀರೇ ಬೇಕೇ ಬೇಕು. ಬೇಕಲ್ಲ, ಒಳ್ಳೆ ರೀತಿಯ ನೀರಿನ ಪೂರೈಕೆ ಇರಬೇಕು. 2 ದಿನಕ್ಕೋಸರಿ 3 ದಿನಕ್ಕೋಸರಿ ನೀರ್ ಬೇಕೇ ಬೇಕು. ಅನುಮಾನ ಬೇಡ, ಆರೈಕೆ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತೀರ. ಕಳೆ ಆಗ್ಲಿ, ನೀರಾಗ್ಲಿ, ಔಷಧಿ ಆಗ್ಲಿ, ಚೆನ್ನಾಗಿ ಮೇಂಟೈನ್ ಮಾಡಿ. ಅನುಮಾನ ಬೇಡ, ಅನುಮಾನನೇ ಬೇಕಲ್ಲ. ಮಳೆ ಚೆನ್ನಾಗಿ, ಮಳೆ ಬಂದ ತಕ್ಷಣ ರೆಡಿ ಆಗುತ್ತೆ. ಇನ್ನೊಂದು 15-20 ದಿನದಷ್ಟೊತ್ತಿಗೆ ಮಳೆ ಬಂದ್ಬಿಟ್ರೆ ಇದೇ ಪ್ರಿಪೇರ್ ಆಗುತ್ತೆ. ಇದು ನೋಡಿ ಅಷ್ಟೊತ್ತಿ ಇದು ಹೆಂಗಿರುತ್ತೆ ಅನ್ನೋದು ಅಂಟು. ಈಗ ನೀವು ಈಗ ಆರೈಕೆ ಸರಿಯಾಗಿ ಮಾಡದಲ್ಲೇ ಮಳೆ ಬಂದಾಗ ತರಾಡಕ್ ಹೋದ್ರೆ ಅಷ್ಟೊತ್ತಿಗೆ ಚೆನ್ನಾಗಿ ನೋಡ್ಕೊಂಡಿರೋ ಹೂವು ಬಂದಿರ್ತವೆ, ರೇಟಿ ಬೀಳ್ತವೆ. ಅವ ನೀವು ತರಾಡ್ಕಂತ ಹೋದ್ರೆ ನೀವು ಡೌನಿ ಬೀಳ್ತೀರ. ಒಳ್ಳೆ ರೇಟ್ ಐತಿ ಈಗ, ಈಗಲೂ ಒಳ್ಳೆ ರೇಟ್. 100 ರೂಪಾಯಿ ಒಳ್ಳೆ ರೀತಿ ಬೆಲೆ ಇದೆ, ಒಳ್ಳೆ ರೀತಿ ಬೆಲೆ ಇದೆ. ಏನಿಲ್ಲ, ಆರೈಕೆಯಲ್ಲಿ ಹಿಂದೆ ಬೀಳ್ಬೇಡಿ ರೈತರು ಅಂತ ಹೇಳ್ತಿದ್ದೀರ. ಆರೈಕೆ ಮಾತ್ರ ಹಿಂದೆ ಬೀಳಕ್ಕೆ ಹೋಗ್ಬಾರ್ದು ಯಾವತ್ತೇ. ಇದು ಎಷ್ಟು ತಿಂಗಳಿಗೆ ಹೂವು ಸ್ಟಾರ್ಟ್ ಆಗಿತ್ತು ಅಂತೀರ? ಇದ ಸುಮಾರು ಒಂದು 4 ತಿಂಗಳು ಸ್ಟಾರ್ಟ್ ಆಗಿತ್ತು. ಎಷ್ಟು ತಿಂಗಳು ಹೂವು ಕೊಯ್ಬೋದು ಅಣ್ಣ? ಇದು ಎಷ್ಟು ತಿಂಗಳು ಅಂತಂದ್ರೆ ಒಂದು 2 ತಿಂಗಳು ಕೊಯ್ಬೋದು. 2 ತಿಂಗಳು ಕೊಯ್ಬೋದು, 2-3 ತಿಂಗಳು ಕೊಯ್ಬೋದಲ್ಲ? 2-3 ತಿಂಗಳು ಕೊಯ್ಬೋದು ಅಣ್ಣ. ಇದನ್ನ ಹೂವು ಕೊಯ್ತಿದ್ದಂಗೆ ಎಷ್ಟು ದಿನಕ್ಕೊಮ್ಮೆ ಕೊಯ್ತೀರಣ್ಣ? ಇದು 8 ದಿನಕ್ಕೊಂದ್ಸರಿ, 7 ದಿನಕ್ಕೊಂದ್ಸರಿ, 6 ದಿನಕ್ಕೊಂದ್ಸರಿ. ಔಷಧಿಯನ್ನ ಯಾವ ರೀತಿ ಸ್ಪ್ರೇ ಮಾಡ್ತೀರ? ಔಷಧಿ ಸ್ಪ್ರೇ ಇದು ಚಾರ್ಜ್ ಸ್ಪ್ರೇ ಇರುತ್ತಲ್ಲ, ಅದೇ ಎಷ್ಟು ದಿನಕ್ಕೊಮ್ಮೆ ಹೊಡಿತೀರ? ಅದು ಕೊಯ್ದ ತಕ್ಷಣ ಹೊಡಿತೀವಿ. ಕೊಯ್ದಿನೇ ಹೊಡಿತೀವಿ, ಅಷ್ಟಕ್ಕೆ ಹೊಡ್ತೀವಿ. ಹೌದಾ? ಔಷಧಿ ಯಾವ್ಯಾವ ಹೊಡಿತೀರ? ಅದು ಸೂಪರ್ ಬುಲೆಟ್ ಅಂತ. ಸೂಪರ್ ಬುಲೆಟ್, ವಿಶಾಲು, ನುಸಿ ಜಾಸ್ತಿ ಆದ್ರೆ ಅದು ಒಂದು ಔಷಧಿ ಬರುತ್ತೆ. ಅದೇ ಅದೇ ಅದೇ, ಅದು ಹೊಡೆಯುವ. ಹೌದಾ? ಔಷಧಿ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರ? ಸರಿಯಾದ ರೀತಿ ಔಷಧಿ ತಂದ್ಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಒಮ್ಮೆಗೆ ಎಷ್ಟು ಬರುತ್ತಣ ಔಷಧಿ ಖರ್ಚು? ಒಂದು 5,000 ಸಸಿಗೆ? 5,000 ಸಸಿಗೆ ಒಂದು ಕನಿಷ್ಠ ಅಂದ್ರೆ 2,000 ರೂಪಾಯಿ ಖರ್ಚು ಬರುತ್ತಲ್ಲ. ಚೆನ್ನಾಗಿ ಆರೈಕೆ ಮಾಡಿದ್ರೆ ಅದೇನೋ ಒಂದು ಕೊಯ್ಲಾಗಿ ಹೊಳ್ಸೋಕತ್ತೆ. ಅಣ್ಣ, ಒಂದು 5,000 ಸಸಿ ಬೆಳಿಬೇಕು ಅಂದ್ರೆ ಖರ್ಚು ಎಷ್ಟು ಬರ್ಬೋದು ಅಣ್ಣ? ಖರ್ಚು ಒಂದು 5,000 ಸಸಿಗೆ ಹೆಂಗಲ್ಲ ಅಂದ್ರೆ ಒಂದು 20-25,000 ರೂಪಾಯಿ. ಚೆನ್ನಾಗಿ ಲಾಭ ಬಂದ್ರೆ ಎಷ್ಟು ಮಾಡ್ಬೋದು? ಚೆನ್ನಾಗಿ ಲಾಭ ಬಂದ್ರೆ 2-2.5 ಲಕ್ಷ ದುಡ್ಡಾಗಿ. 2.5 ಲಕ್ಷ ದುಡ್ಡಾಗ್ಬೋದು, 3 ಲಕ್ಷ ದುಡ್ಡಾಗಿಬೋದು. ಏನು ನಿಮಗ ಪರವಾಗಿಲ್ಲ, ನೀವು ಮಾಡಿದ್ಯಲ್ಲ ಇದು ಅಂದ್ರೆ 1 ಲಕ್ಷ ಅಂತ ದುಡ್ಕೋಬೋದಲ್ಲ? ಪಕ್ಕ ದುಡ್ಕೋ. 4 ಒಪ್ಪರಿಗೆ 30 ಮಡಿಯು, 4 ಒಪ್ಪರಿ ಹಾಕಿದ್ದೆ, 40,000 ರೂಪಾಯಿ ದುಡ್ಡಾಗಿ. ಅದೇ ಅದೇ, ಅದಕ್ಕೆ ಸರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಸರಿ ಏನಂತಂದ್ರೆ ಒಂದು 10 ಒಪ್ಪರಿ ಲೆಕ್ಕ. ಅದಕ್ಕೆ ಕಳೆ ಎಲ್ಲ ತಗೊಂತ ಇದ್ದೀರಾ? ಕಳೆ ತಗೊಂತ. ಮುಂದಿನ ದಿನಗಳು ಈಗ ಆರೈಕೆ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೆ ರೀತಿಯ ಲಾಭ ಇರುತ್ತೆ ಅನ್ನೋದು. ಅದೇ 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 ಬರುತ್ತೆ ಬಂತಂದ್ರೆ ಕೊಯ್ಯಕಾಲ ಅಷ್ಟು ಬರುತ್ತೆ. ಹೌದಾ? ನೀವೆಲ್ಲ ಮಾರ್ಕೆಟಿಂಗ್ ಎಲ್ಲಿ? ನಾವು ದಾವಣಗೆರೆ ಹೊಡಿತೀವಿ, ಬೆಂಗಳೂರು, ಬೆಂಗಳೂರು, ದುರ್ಗ ಎಲ್ಲ ಹೊಡಿತೀವಿ. ಮೇನ್ ಬೆಂಗಳೂರು, ಬೆಂಗಳೂರ ಮೇನ್ ಅಂತೀರಾ? ಹೌದಾ? ಸೆಂಟ್ರ್ ಪ್ಲೇಸ್ ನಮಗೆ ದಾವಣಗೆರೆ, ದುರ್ಗ. ಅದೇ ಕೊನೆಯದಾಗಿ ಏನು ಹೇಳ್ತೀರಣ, ಈ ಥರ ಅಂಟು ಬೆಳೆದಿಲ್ಲ ಅನ್ನೋದಕ್ಕೆ ದುಗುಡ ಬೇಡ, ಆರೈಕೆ ಮಾಡ್ರಿ. ಆರೈಕೆ ಒಳ್ಳೆ ಪೂರೈಕೆ ಮಾಡ್ಬೇಕು. ಒಳ್ಳೆ ಆರೈಕೆ ಮಾಡಿದ್ರೆ ಕಳೆ ಬಿಟ್ಕೋಬಾರ್ದು. ನುಸಿಗೂ ಅದಕ್ಕೆ ಕಳೆ ಬಿಟ್ಕೊಂಡಷ್ಟು. ಅದೇ 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 ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ನಮ್ಗೇನು ಬರಲ್ಲಪ್ಪ, ಅದ್ರಾಗೇನು ಬೆಳಿಲಿಲ್ಲ, ಅದನ್ನ ಯಾಕೆ ನಾವು ಬೆಳಿಬೇಕು ಅಂತ ರೂಟ್ ಹೊಡ್ಸ್ತಾರೆ. ಆ ತರ ಮಂದಟ್ ಮಾಡ್ಕೋಬಾರ್ದು ಯಾವತ್ತೇ ಮನುಷ್ಯನ. ಸ್ವಲ್ಪ ಪೇಷನ್ಸ್ ಇರಬೇಕು, ಶ್ರಮ ಪಡ್ಬೇಕು, ಸ್ವಲ್ಪ ಟ್ರಸ್ಟು ನಮ್ಗೆ ಆದಿಕ್ಕೆ ಇರುತ್ತೆ, ಹೆಚ್ಚು ಆದಿಕ್ಕೆ ಇರುತ್ತೆ. ಅದೇ ಅದೇ ಅದೇ.
ಅಣ್ಣ ತುಂಬ ಧನ್ಯವಾದಗಳು ಅಣ್ಣ. ಇದೇ ಅಲ್ಲದೆ ಕೆಲವೊಂದು ವಿಡಿಯೋಗಳ ಮುಖಾಂತರ ಹೂವಿನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ, ಉಪ ಬೆಳೆ ಬೆಳೆಯೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀರಾ, ಬೀಟ್ರೂಟು ಕ್ಯಾರೆಟ್ ಎಲ್ಲ ಬೆಳೆಯೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಏನಿಲ್ಲ, ನಿಮ್ಮಂಥ ರೈತರಿಂದ 4 ಜನಕ್ಕೆ ಉಪಯೋಗ ಆಗಬೇಕನ್ನೋದಷ್ಟೇ ನಮ್ಮ ಉದ್ದೇಶ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವಿರೂಪಾಕ್ಷಣ್ಣ. ಹಾಂ.